ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ಒಂಬತ್ತು ದಿನಗಳ ಕಾಲ ವಿವಿಧ ಭಕ್ತಿಯಲ್ಲಿ ಅನುಸೃತಗೊಳ್ಳುತ್ತಿರುವ ಕನ್ನಿಕಾ ಪರಮೇಶ್ವರಿ ಮೂರ್ತಿ. ಈಗ ವಾರ್ತೆಗಳ ವಿವರ. ಮಾರಕ ಡೆಂಗ್ಯೂ ಜ್ವರವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆಯಿಂದ ಪ್ರತಿ ವರ್ಷದ ಮೇ 16ರಂದು ರಾಷ್ಟೀಯ ಡೆಂಗ್ಯೂ ನಿವಾರಣಾ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 16ರಂದು ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಜಾಗೃತಿ ರ್ಯಾಲಿ ನಡೆಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿಯಿಂದ ಜಾಗೃತಿ ರ್ಯಾಲಿ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಜಿಲ್ಲಾ ಪಂಚಾಯಿತಿ ಸಿಇಒ ಸದಾಶಿವ ಪ್ರಭುರವರು ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಗೃತಿ ರ್ಯಾಲಿಗೆ ಚಾಲನೆ ನೀಡಿ ನಾವು ವಾಸಿಸುವ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳುವಂತೆ ಕರೆ ನೀಡಿದರು. ನಾವು ಅದಕ್ಕೆ ಪ್ರಿಕಾಷನನ್ನು ತಗೊಂಡ್ರೆ ಕಂಟ್ರೋಲ್ ಮಾಡೋದು ತುಂಬ ಈಸಿ. ಸ್ವಲ್ಪ ಕೈ ತಪ್ಪು ಅಂದರೆ ಅದು ಮರಣಾಂತಿಕ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದನ್ನು ನಾವು ಕಂಟ್ರೋಲಿಗೆ ತರಬೇಕಾದ್ರೆ ಪ್ರಿವೆನ್ಷನ್ ಮಾಡಬೇಕು. ಅದು ಯಾಕೆ ಬೆಳೀತದೆ, ಈ ರೋಗವಾಹಕಗಳು ಎಲ್ಲಿಂದ ಹರಡ್ತವೆ, ಇದನ್ನು ಆ ಮೂಲವನ್ನು ನಾವು ನಾಶಪಡಿಸಿದರೆ ಅಥವಾ ವರ್ತನೆಗಳೆಲ್ಲ ಬದಲಾವಣೆಯನ್ನು ತರೋದ್ರ ಮುಖಾಂತರ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂತೇಳಿ, ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಆದರೆ ಘನತ್ಯಾಜ್ಯ ವಿಲೇವಾರಿ ಇರ್ಬೋದು, ನೀರಿನ ಶೇಖರಣೆಯ ವಿಧಾನಗಳಲ್ಲಿ ಪರಿವರ್ತನೆ ಮಾಡುವಂಥದ್ದು ಇರ್ಬೋದು, ಇದು ನಾವು ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಮಾಡಬೇಕಾಗಿದೆ. ಇದು ಜನರಲ್ಲಿ ಪರಿವರ್ತನೆ ಕೂಡ ಮಾಡಬೇಕು. ಅದರ ಬಗ್ಗೆ ಅರಿವು ಇದೆ, ಆದರೆ ನೆಗ್ಲಿಜೆನ್ಸ್ ಕೂಡ ಇದೆ, ಏನೂ ಆಗೋದಿಲ್ಲ ಅನ್ನುವ ಒಂದು ನಮ್ಮ ಭಾವನೆಗಳು ಕೂಡ ಅದಕ್ಕೆ ಕಾರಣ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ರೋಗ ವನ್ನು ನಾವು ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅಂದರೆ ಅದಕ್ಕೊಂದು ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಅಂದರೆ ಅದರ ಸೀರಿಯಸ್ನೆಸ್ ಗೊತ್ತಾಗುತ್ತೆ. ಹಾಗಾಗಿ ನಾನು ಎಲ್ಲ ಸಂಘ ಸಂಸ್ಥೆಗಳಲ್ಲಿ, ಎಲ್ಲ ಸ್ಥಳೀಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಎಲ್ಲ ಲೆವೆಲಲ್ಲಿ ಕೂಡ ನಾವು ಜಾಗೃತಿಯನ್ನು ಮೂಡಿಸಬೇಕು. ಜನರ ಅಲ್ಲಿ ಪರಿವರ್ತನೆಯನ್ನು ತರುವಂಥದ್ದು, ಅದರ ಬಗ್ಗೆ ಅರಿವು ಮೂಡಿಸಿದಾಗ ಈ ವಿಷಯದ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡ್ತದಂತ ನಾನು ಭಾವಿಸ್ತೇನೆ. ಹಾಗಾಗಿ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇವತ್ತಿನ ದಿನಾಚರಣೆಗೆ ಮಾತ್ರ ಸೀಮಿತ ಆಗಿದೆ, ನಿರಂತರವಾಗಿರಲಿ. ಈಗ ಪೂರ್ವ ಮುಂಗಾರಿನ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಇದು ಪೂರ್ವ ಮುಂಗಾರು, ಮುಂಗಾರು ಮತ್ತು ಮುಂಗಾರಿನ ನಂತರ ಕೂಡ ಹರಡೋದ್ರಿಂದ ಲಾಸ್ಟ್ ಇಯರ್ 89 ಕೇಸಸ್ ಇದ್ದವು, ಈವರೆಗೆ ಬರೀ 11 ಕೇಸಸ್ ಇದೆ. ಇದು ಏಪ್ರಿಲ್ವರೆಗಿನ ಡಾಟಾ. ಸೊ ಇನ್ನು ಮುಂದೆ ಸ್ಟಾರ್ಟ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನಾವೆಲ್ಲ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗಿದೆ. ಹಾಗಾಗಿ ಕಳೆದ ವರ್ಷಕ್ಕಿಂತ ಕಮ್ಮಿ ಕೇಸುಗಳು ಆದರೆ ನಮ್ಮ ಪ್ರಯತ್ನಗಳೇನಿದೆ ಅದು ಫಲಪ್ರದ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅದು ಆಗಿಲ್ಲ ಅಂದರೆ ನಾವು ಇನ್ನೂ ಕೂಡ ಎಡವ್ತಾ ಇದ್ವಿ, ಅಥವಾ ಜಾಗೃತಿಯನ್ನು ಮೂಡಿಸುವಲ್ಲಿ ನಾವು ಸಾಕಷ್ಟು ಪರಿಣಾಮಕಾರಿ ಆಗಿಲ್ಲ ಅಂತ ನಾವು ಭಾವಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಮೂಲಕ ಪ್ರತಿಯೊಂದು ಗ್ರಾಮ ಪಂಚಾಯತ್ ಸಭೆಯಲ್ಲಿ ಒಂದೊಂದು ಕಾರ್ಯಕ್ರಮ ಆಗಲಿ, ಅರಿವು ಕಾರ್ಯಕ್ರಮ ಆಗಲಿ, ಜಾಗೃತಿ ಕಾರ್ಯಕ್ರಮ ಆಗಲಿ, ಅದೇ ರೀತಿ ನಗರ ಸ್ಥಳೀಯ ಸಂಸ್ಥೆಗಳನ್ನು, ವಿವಿಧ ಸಂಘ ಸಂಸ್ಥೆಗಳನ್ನು, ಪ್ರಭಾವಿಗಳನ್ನು ಅಥವಾ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡಿಕೊಂಡು ನಾವು ಹೆಚ್ಚಿನ ಜನರನ್ನು ತಲುಪಬೇಕು. ಡೂಸ್ ಆ್ಯಂಡ್ ಡೋಂಟ್ಸ್ ಅನ್ನುವ ಬಗ್ಗೆ ಜಾಸ್ತಿ ಪ್ರಭಾವಶಾಲಿಯಾಗಿ ಸೋಷಿಯಲ್ ಮೀಡಿಯಾವನ್ನು ಬಳಸ್ಕೊಳ್ಬೇಕಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸೊ ಈ ನಿಟ್ಟಿನಲ್ಲಿ ನೀವು ಸ್ವಲ್ಪ ಡಿ ಎಚ್ ಅವರು ಹೆಚ್ಚಿನ ಮತ್ತು ಕಮಲಮ್ಮ ಅವರು ಜಾಸ್ತಿ ಒತ್ತನ್ನು ನೀಡಬೇಕು. ಸೊ ದಟ್ ವಿಲ್ ಬಿ ಏಬಲ್ ಟು ರೀಚ್ ಮೋರ್ ಪೀಪಲ್. ಎಷ್ಟು ಹೇಳ್ತಾ ಈ ನಮ್ಮ ಏನು ಪ್ರಯತ್ನ ಇದೆ ಇದು ಫಲವನ್ನು ಕೊಡುತ್ತೆ ಅನ್ನುವ ಒಂದು ವಿಶ್ವಾಸದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಳಿಕ ನಗರದ ಪ್ರಮುಖ ರಸ್ತೆಗಳಲ್ಲಿ ರ್ಯಾಲಿ ನಡೆಸಿ ಡೆಂಗ್ಯೂ ನಿಯಂತ್ರಣ ಕುರಿತಾಗಿ ಜಾಗೃತಿ ಮೂಡಿಸಲಾಯಿತು.
ಡೆಂಗ್ಯೂ ಜ್ವರ ವೈರಸ್ನಿಂದ ಉಂಟಾಗುವ ಕಾಯಿಲೆ. ಇದು ಸೋಂಕು ಹೊಂದಿದ ಈಡಿಸ್ ಈಜಿಪ್ಟ್ ಪೈ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನಾಭಿವೃದ್ಧಿ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ. ಮೂರಕ್ಕಿಂತ ಹೆಚ್ಚು ದಿನಗಳಿಂದ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗ, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಂಡಲ್ಲಿ ತಕ್ಷಣವೇ ಆಶಾ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪರೀಕ್ಷೆ ಮಾಡಿಸಿಕೊಂಡು ಚಿಕಿತ್ಸೆ ಪಡೆಯಬೇಕೆಂದು ಜಿಲ್ಲಾ ವೈದ್ಯಾಧಿಕಾರಿಗಳಿಂದ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಪ್ರತಿ ವರ್ಷ ಮೇ 16ರಂದು ಡೆಂಗು ದಿನ ಆಗುತ್ತದೆ. ರಾಷ್ಟ್ರದಲ್ಲಿಂದ ನಮ್ಮ ಕರ್ನಾಟಕದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಮೇನ್ ಉದ್ದೇಶ ಏನಪ್ಪ ಅಂದರೆ, ಈ ಹಿಂದೆ ಸುಮಾರು 2021-22ರಲ್ಲಿ ಕೇಸ್ಗಳು ಜಾಸ್ತಿ ಇತ್ತು ರಾಜ್ಯದಲ್ಲಿ. ಹೋದ ವರ್ಷ ಸುಮಾರು ಕೇಸ್ಗಳು ಅಂದರೆ 89 ಕೇಸ್ಗಳು ಇದ್ದವು. ಈ ವರ್ಷ ಇಲ್ಲಿವರೆಗೆ 11 ಕೇಸ್ಗಳು ಇತ್ತು. ಯಾಕಪ್ಪ ಅಂದರೆ ಕ್ರಮೇಣವಾಗಿ ನಮ್ಮ ಭಾಗದಲ್ಲಿ ಯಾಕೆ ಕಡಿಮೆ ಆಗ್ತಾ ಇದ್ದಾವೆ ಅನ್ನೋದಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ನೆಚ್ಚಿನ ಸಿಒ ಸಾಹೇಬ್ ಅವರು ಎಲ್ಲ ಕಡೆಯಿಂದ ಈ ಡೆಂಗ್ಯೂ ಜಾತ ಆಮೇಲೆ ಗ್ರಾಮೀಣ ಭಾಗದಲ್ಲಿ ಏನು ಕೇಸುಗಳು ನಮ್ಮ ಪಟ್ಟಣ ಪ್ರದೇಶದಲ್ಲಿ ಏನು ಕೇಸುಗಳು ಜಾಸ್ತಿ ಇದ್ದವು, ಈಗ ಗ್ರಾಮೀಣ ಭಾಗದಲ್ಲಿನೂ ಜಾಸ್ತಿ ಆಗ್ತಿತ್ತು. ಹಾಗಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಸರ್ ಸಾಕಷ್ಟು ಸರಿ ಪ್ರಯತ್ನಗಳು ಮಾಡಿದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಹಂಗೆ ಬೇರೆ ಜಿಲ್ಲೆಯಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೇಸುಗಳು ಕಡಿಮೆ ಆಗಿದೆ. ಮೇನ್ ಏನಪ್ಪ ಅಂದರೆ ಇದರ ಸಿಂಪ್ಟಮ್ಸು 2-7 ಡೇಸಲ್ಲಿ ಜ್ವರ ಇರ್ತದೆ, ವಿಪರೀತ ಜ್ವರ ಇದೆ. ಕಣ್ಣು ಇರ್ತವೆ, ಕಣ್ಣಿನ ಹಿಂದೆ ಹಿಂಭಾಗದಲ್ಲಿ ನೋವಿರ್ತವೆ. ಕೆಲವರು ಜಾಸ್ತಿ ಆದಾಗ ಎಪಿಸ್ಟೈಸ್ ಅಂದರೆ ಈಗ ರಕ್ತಸ್ರಾವ ಆಗೋ ಸಾಧ್ಯತೆಗಳಿರ್ತವೆ. ಸೊ ಡೆಂಗ್ಯೂ ಎಲ್ಲಿ ಅಂದರೆ ಡೆಂಗ್ಯೂ ಫೀವರು, ಡೆಂಗ್ಯೂ ಹೆಮರಜಿಕ್ ಫೀವರು, ಡೆಂಗ್ಯೂ ಶಾಕ್ ಸಿಂಡ್ರೋಮ್. ಶಾಕ್ ಸಿಂಡ್ರೋಮ್ ಯಾವಾಗ ಬರುತ್ತಪ್ಪ ಅಂದರೆ ಲಾಸ್ಟ್ ಸ್ಟೇಜ್ನಲ್ಲಿ ಬಂದಿರತಕ್ಕಂಥ ಒಂದು ಗಾಯನ. ಹಾಗಾಗಿ ಏನಪ್ಪ ಅಂದರೆ ನಾವು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಹೋಗೋದಕ್ಕಿಂತ ಮುಂಚೆ, ಇವೆಲ್ಲ ಕಾಯಿಲೆಗಳು ಬರೋದಕ್ಕಿಂತ ಮುಂಚೆ, ಎಲ್ಲವೂ ಟೈಪ್ಸ್ ಆಫ್ ಡೆಂಗ್ಯೂ ಫೀವರ್ ಬರೋದಕ್ಕಿಂತ ಮುಂಚೆ ಮೇನ್ ನಮ್ಮ ಉದ್ದೇಶ ಏನಪ್ಪ ಅಂದರೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ. ಎಲ್ಲ ಕಮ್ಯುನಿಟಿಗೆ ಇನ್ವಾಲ್ವ್ ಮಾಡಿಕೊಂಡು, ಪಂಚಾಯತಿ ಲೆವೆಲಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನಾವೇನಪ್ಪ ಅಂದರೆ ಇದನ್ನು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಪ್ರಿವೆಂಟಿವ್ ಇಸ್ ಬೆಟರ್ ದ್ಯಾನ್ ದಿ ಕ್ಯೂರೇಟಿವ್. ಬಂದ ಮೇಲೆ ಟ್ರೀಟ್ಮೆಂಟ್ ಮಾಡೋದಕ್ಕಿಂತಲೂ ಬರೋದಕ್ಕಿಂತ ಮುಂಚೆ ನಾವು ಪ್ರಿವೆನ್ಷನ್ ಮಾಡಿದಂದರೆ ನಾವೆಲ್ಲ ರೀತಿಯಿಂದಲೂ ತಡೆಗಟ್ಟಬೋದು. ಸಾವು ನೋವುಗಳನ್ನು ನಾವು ತಡೆಗಟ್ಟಲಿಕ್ಕೆ ನಾವು ಒಂದು ನಮ್ಮ ಇಲಾಖೆಯಿಂದ ಪ್ರಯತ್ನಗಳು ಮಾಡ್ತೇವೆ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ನವರು ಸಾಕಷ್ಟು ಪ್ರಯತ್ನಗಳು ಮಾಡಿದ್ದಾರೆ ನಮಗೆ. ಹಾಗಾಗಿ ಈ ವರ್ಷ ನಮಗೆ ಇನ್ನೂ ಸಾಕಷ್ಟು ಕಡಿಮೆ ಪ್ರಮಾಣ ಅಂದರೆ ಯಾವ ಕೇಸುಗಳು ಬರಲಾರ್ಗತೆ ನೋಡ್ಕೋಬೇಕಂತೇಳಿ ನಾನು ಎಲ್ಲ ಸಮುದಾಯದವರಿಗೆ ಹಾಗೂ ಮತ್ತು ಪಂಚಾಯತಿ ಮಟ್ಟದವರಿಗೆ ಎಲ್ಲರಿಗೂ ನಾನು ಕೇಳ್ಕೊಳ್ಳೋ ಇಷ್ಟ ಅಂದರೆ, ತಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಪಂಚಾಯತಿನಲ್ಲಿ ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಹಾಗೂ ನಿಂತ ನೀರುಗಳು, ಈಗೇನು ನೀರು ಶೇಖರಣೆ ಮಾಡ್ತಕ್ಕಂಥ ಏನು ಡ್ರಮ್ಗಳು ಇದ್ದಾವೆ ಅಥವಾ ಫ್ಲವರ್ ಪಾಟ್ ಇದ್ದಾವೆ, ಫ್ರಿಡ್ಜ್ನಲ್ಲಿ ಇದ್ದಾವೆ, ಅಂಥವೆಲ್ಲ ನೀರನ್ನು ಪ್ರತಿ ವಾರ ಡ್ರೈ ಡೇ ಅಂತೇಳಿ ಪ್ರತಿ ಸೋಮವಾರ ಇದನ್ನು ಡ್ರೈ ಮಾಡಿದಂದರೆ ಡ್ರಮ್ನಲ್ಲಿರ್ತಕ್ಕಂಥ ನೀರನ್ನು ಶೇಖರಣೆ ಮಾಡಿರ್ತಕ್ಕಂಥ ನೀರನ್ನು ತೆಗೆದು ಮತ್ತು ಹೊಸ ನೀರನ್ನು ಹಾಕಿದರೆ ಮಾತ್ರ ನಾವೇನಾದರೂ ತಡೆಗಟ್ಟಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲವೋ ಅದನ್ನು ಏನಾಗುತ್ತೆ, ಪ್ರತಿ 7 ದಿನ ಆದ 8ನೇ ದಿನಕ್ಕೆ ಈ ಒಂದು ಈಡಿಸ್ ಈಜಿಪ್ಟಿ ಸೊಳ್ಳೆನ ತತ್ತಿ ಇಡ್ತಾವಲ್ಲ ಅವು ಏನಾಗುತ್ತೆ ಆ ನೀರಲ್ಲಿ ಇಡ್ತವೆ. ಅದರಿಂದ ಏನಾಗುತ್ತಪ್ಪ ಅಂದರೆ ಜಾಸ್ತಿ ಇಮಿಡಿಯೇಟ್ ಇನ್ನು 8-15 ದಿನ ಒಳಗಡೆ ಈ ಈಡಿಸ್ ಈಜಿಪ್ಟಿ ಸೊಳ್ಳೆಗಳು ತಯಾರಾಗಿ ಅದೇ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಮತ್ತು ವೃದ್ಧರಿಗೆ, ಹೆರಿಗೆ ಪೇಷೆಂಟ್ ಅವರಿಗೆ, ಮಕ್ಕಳು ಇಂಥವರಿಗೆ ಜಾಸ್ತಿ ಆ ಕಚ್ಚೋದ್ರಿಂದ ಅಂಥ ಕೇಸ್ಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಈ ಒಂದು ಕೇಸ್ಗಳನ್ನು ಅಂದರೆ ಈ ಒಂದು ಡೆಂಗ್ಯೂ ಜ್ವರವನ್ನು ತಡೆಗಟ್ಟಲಿಕ್ಕೆ ನಾವು ನೀರು, ಸ್ವಚ್ಛತವಾಗಿರ್ತಕ್ಕಂಥ ನೀರು ಮತ್ತು ಮನೆಯಲ್ಲಿ ಶೇಖರಣೆ ಮಾಡತಕ್ಕಂಥ ನೀರುಗಳನ್ನು ಪ್ರತಿ ವಾರ ಪ್ರತಿ ಸೋಮವಾರ ಅದನ್ನು ತೆಗೆದು ಹೊಸ ನೀರು ಹಾಕಬೇಕಂತ ಕೇಳ್ತಾ ತಾನೆಲ್ಲರೂ ಸಹಕರಿಸ್ಬೇಕಂತೇಳಿ, ಈ ಡೆಂಗ್ಯೂವನ್ನು ಈ ವರ್ಷ ಇನ್ನೂ ಹೆಚ್ಚು ಕಡಿಮೆ ಮಾಡಲಿಕ್ಕೆ ನಾವೇನು ಪ್ರಯತ್ನ ಮಾಡಬೇಕು, ಎಲ್ಲರೂ ಜಾಗೃತಿ ಆಗಬೇಕು ಮತ್ತು ಇದರ ಕಡೆ ಗಮನ ಕೊಡಬೇಕಂತ ಕೇಳ್ತಾ. ಹೊಸಪೇಟೆ ನಗರಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಜಮೀನನ್ನ ಕಾಯ್ದಿರಿಸಿ ಮನೆ ಇಲ್ಲದ ಬಡ ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಬೇಕೆಂದು ಕೂಗು ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ದಲಿತ ಹಕ್ಕುಗಳ ಸಮಿತಿ ಹೊಸಪೇಟೆ ತಾಲೂಕು ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮೂಲಕ ಆಗ್ರಹಿಸಲಾಗಿದೆ.
ಈ ಅಂಶಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಆಗಮಿಸಿದ ದಲಿತ ಹಕ್ಕುಗಳ ಸಮಿತಿ ಹೊಸಪೇಟೆ ತಾಲೂಕು ಘಟಕವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹೊಸಪೇಟೆ ನಗರದ ಜಂಬುನಾಥಹಳ್ಳಿ ಹಾಗೂ ಸಂಖ್ಯಾಪುರ ಏರಿಯಾಕ್ಕೆ ಹೊಂದಿಕೊಂಡಿರುವ 365 ಎಕರೆ ಪ್ರದೇಶವನ್ನ ನಿವೇಶನ ರಹಿತರಿಗೆ ಕಾಯ್ದಿರಿಸಿ ಮನೆ ಇಲ್ಲದ ಬಡ ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತು ವಿಜಯನಗರ ಜಿಲ್ಲಾಧಿಕಾರಿಗಳಿಗೆ ದಲಿತ ಹಕ್ಕುಗಳ ಸಮಿತಿಯಿಂದ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಆ ಮನವಿ ಪತ್ರದಲ್ಲಿರುವಂಥ ಪ್ರಮುಖ ಬೇಡಿಕೆಗಳು ಏನು ಅಂತಂದರೆ, ಹೊಸಪೇಟೆ ತಾಲೂಕಿನಲ್ಲಿ ಇರುವಂಥ ಏನು ಸರ್ಕಾರಿ ಜಮೀನೇನಿದೆ, ಜಮುನಾಥಹಳ್ಳಿ ಸರ್ವೆ ನಂಬರ್ಗಳು ಮತ್ತು ಸಂಕ್ಲಾಪುರ ಸರ್ವೆ ನಂಬರ್ಗಳು 365.97 ಏನು ಎಕರೆ ಇದೆ, ಅಂದರೆ ಸುಮಾರು 366 ಎಕರೆ ಏನಿದೆಯಲ್ಲ, ಆ 366 ಎಕರೆ ಇದನ್ನು ಬಡವರಿಗೆ ಸೈಟ್ ಮಾಡಿ ಹಂಚಬೇಕು ಅಂತಂದೇಳಿ ನಾವು 2015 ಕೂಡ ಒತ್ತಾಯ ಮಾಡ್ಕೊಂತ ಬಂದಿದ್ದೀವಿ, ಹೋರಾಟ ಮಾಡ್ಕೊಂತ ಬಂದಿದ್ದೀವಿ. ಹಿಂದಿದ್ದಂಥ ಸಚಿವರಿಗೆ, ಈಗಿರುವಂಥ MLA ಮನವಿ ಪತ್ರ ಕೊಟ್ಕೊಂತ ಬಂದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ನಾವು ಮುಖ್ಯಮಂತ್ರಿಗಳು ನವೆಂಬರ್ ತಿಂಗಳಾಗ ಹೊಸಪೇಟೆಗೆ ಬಂದಂಥ ಸಂದರ್ಭದಲ್ಲಿ ಮನವಿ ಪತ್ರ ಕೊಟ್ಟಿದ್ದೆ ಸಿದ್ದರಾಮಯ್ಯಗೆ. ಆ ಲೆಟ್ರ್ ಪ್ರಕಾರ ಈಗಲೇನು ರಾಜೀವ್ಗಾಂಧಿ ವಸತಿ ನಿಗಮ ಬೆಂಗಳೂರು ಇವರಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬಂದಿದೆ. ಈ 366 ಎಕರೆ ಜಮೀನಿಗೆ ಸಂಬಂಧಪಟ್ಟಂಗೆ, ವಸತಿ ನಿವೇಶನಕ್ಕೆ ಸಂಬಂಧಪಟ್ಟಂಗೆ ಸೂಕ್ತವಾದಂಥ ಕ್ರಮ ತಗೊಳ್ಬೇಕು ಅಂತಂದೇಳಿ ಈಗಾಗಲೇ January 2024 ಈಗಾಗಲೇ ಮನವಿ ಲೆಟರ್ ಬಂದಿದೆ ಇವರಿಗೆ ಇತ್ತೀಚೆಗೆ. ಆದರೆ ಇವತ್ತಿನವರೆಗೆ ಅವರೇನು ಕ್ರಮ ತೊಗೊಂಡಿದ್ದಿಲ್ಲ. ನಾವು ಇವತ್ತು ಒಂದು ಮನವಿ ಪತ್ರ ಕೊಟ್ಟು ಇದ್ರ ಬಗ್ಗೆ ತಕ್ಷಣ ನೀವು ಕ್ರಮ ತೊಗೊಳ್ಬೇಕು ಅಂತ ಹೇಳಿದ್ದೇವೆ. ಈಗ ಅದಕ್ಕಾಗಿ ಆಗಲಿ ಅಂತಂದೇಳಿ ಅವರು ಒಪ್ಪಿಕೊಂಡಿದ್ದಾರೆ. ಮತ್ತು ಏನೇ ಯಾವುದೇ ಕಾರಣಕ್ಕೂ ಕೂಡ ಆ ಜಮೀನುಗಳನ್ನು 366 ಎಕರೆ ಏನಿದೆಲ್ಲ ಅದರ ಯಾವುದೇ ಕಾರಣಕ್ಕೂ ಬೇರೆ ಉದ್ದೇಶಗಳು ಬಳಸಬಾರ್ದು, ಅದು ಬಡವರಿಗೆ ವಸತಿ ನಿವೇಶನಕ್ಕೋಸ್ಕರ ಬಳಸಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿದ್ವಿ. ಇದರ ಜೊತೆಯಲ್ಲೇ ನಾವು 2015 ವಾಲ್ಮೀಕಿ ಸಮಾಜದವರು ಸ್ಮಶಾನಕ್ಕೋಸ್ಕರ ಒಂದು 10 ಎಕರೆ ಭೂಮಿ ಕೊಡಬೇಕು ಅಂತಂದೇಳಿ ಸರ್ಕಾರಕ್ಕೆ ಮನವಿ ಪತ್ರ ಕೊಟ್ಟಿದ್ರು. ಗುಜ್ಜಲು ಶಿವರಾಮ ಮತ್ತು ಜಮರಳ್ಳಿ ಎಂಕೋಬಣ್ಣ ಹಲವಾರು ಜನ ಕೇರಿ ಮುಖಂಡಗಳಲ್ಲಿ ಒಂದು ಮನವಿ ಪತ್ರ ಕೊಟ್ಟಿದ್ರು. ಇವತ್ತಿನವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಸರ್ಕಾರ ತೊಗೊಂಡಿಲ್ಲ. ನಾವು ಕಳೆದ ವರ್ಷ 2023 ಕೂಡ ಹಿಂದಿದ್ದಂಥ DC ಅವರಿಗೆ ಹಿಂಗೆ ವಾಲ್ಮೀಕಿ ಸಮಾಜದ ಮುಖಂಡರುಗಳು ಹಿಂಗೆ ಮನವಿ ಪತ್ರ ಕೊಟ್ಟಿದ್ದಾರೆ, ಇವತ್ತಿನವರೆಗೆ ಅದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ ಅಂತಂದು ಕಳೆದ ಸಾರಿ ಹೇಳಿದ್ವಿ. ಈಗ ಕೂಡ ಜಿಲ್ಲಾಧಿಕಾರಿಗಳಿಗೆ ಅದನ್ನು ಕೊಟ್ಟಿದ್ದೀವಿ. ನಾವು ಏನು ಹೊಸಪೇಟೆ ನಗರದ ಈಗಿರುವಂಥ ಏನು ಸ್ಮಶಾನ ಇದೆ ವಾಲ್ಮೀಕಿ ಸಮಾಜದ್ದು, ಅದ್ರ ಹಿಂದುಗಡೆ ಸರ್ಕಾರಿ ಜಮೀನಿದೆ, ಕನಿಷ್ಠ ನೀವು 10 ಎಕರೆ ಕೊಡಬೇಕು, ತಕ್ಷಣ ಕೊಡಬೇಕು. ಈಗಾಗಲೇ ತುಂಬ ವಿಳಂಬ ಆಯಿತು. ಮನವಿ ಪತ್ರ ಕೊಟ್ಟಂಥ ಅನೇಕ ಯಜಮಾನರುಗಳಿದ್ದಾರೆ ಅಲ್ಲೇ, ಗುಜ್ಜಲು ಶಿವರಾಮ್ ಇರ್ಬೋದು, ಜಮರಳ್ಳಿ ಎಂಕೋಬಣ್ಣ ಇರ್ಬೋದು, ಕೆಲವರು ಈಗಾಗಲೇ ನಿಧನರಾಗಿದ್ದಾರೆ. ಅಂದರೆ ಅವರು ಯಾವ ಆಸೆ ಇಟ್ಕೊಂಡು ನಮ್ಮ ಸಮಾಜಕ್ಕೆ ಬೇಕು ಅಂತ ಕೇಳಿದ್ರು, ಅದು ಇವತ್ತಿನವರೆಗೆ ಈಡೇರಿಲ್ಲ ಅಂತಂದರೆ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ. ಇದನ್ನು ನಾವು ಒಪ್ಪಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೀವು ತಕ್ಷಣ ಎಲ್ಲನು ಆ ವಾಲ್ಮೀಕಿ ಸಮಾಜದ ಸ್ಮಶಾನಕ್ಕೋಸ್ಕರ ಒಂದು 10 ಎಕರೆ ಕೊಡಬೇಕು ಅಂತ ಹೇಳಿದ್ವಿ. ಇಲ್ಲ ಅದೊಂದು ಸಾರ್ವಜನಿಕವಾಗಿ ಅದು ಉಪಯೋಗ ಆಗುವಂಥ ರೀತಿಯಲ್ಲಿ ನಾನು ತಕ್ಷಣ ಅದರ ಬಗ್ಗೆ ಕ್ರಮ ತೊಗೊಳ್ತೀನಿ ಅಂತಂದೇಳಿ ಜಿಲ್ಲಾಧಿಕಾರಿಗಳಾದಂಥ ದಿವಾಕರ್ ಸರ್ ಅವರು ಹೇಳಿದ್ದಾರೆ. ನೀವು ಅದನ್ನು ನಾವು ಈಗ ಕೇಳ್ಕೊಂಡು ಬಂದಿದ್ದೀವಿ. ಈಗ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ ಈ ಮೂಲಕ ಈಗಲ್ಲ ಇದು ತಡ ಆಗ್ತಾ ಇದೆ. 2015 ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ಇದನ್ನು ತಡ ಆಗದಾಗ ತಕ್ಷಣ ಇದ್ರ ಬಗ್ಗೆ ಕ್ರಮ ತೊಗೊಳ್ಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೊಸಪೇಟೆ ಶಾಸಕರ ಮನೆ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈಗಾಗಲೇ MLA ಗಮನಕ್ಕೆ ಕೂಡ ತಂದಿದ್ದೀವಿ. ಈಗ ನಾವು ಬಹಳ ಸೂಕ್ಷ್ಮವಾಗಿ ಸರ್ಕಾರದ ಗಮನಕ್ಕೂ ಕೂಡ ನಾವು ಈಗಾಗಲೇ ತಂದಿದ್ದೀವಿ. ಮುಂದೆ ನಾವು ಹೋರಾಟವನ್ನು ತೀವ್ರವಾಗಿ ರೂಪಿಸ್ತೀವಿ. ಮನೆ ನಿವೇಶನಕ್ಕೆ ಮತ್ತು ಸ್ಮಶಾನದ ವಿಷಯಕ್ಕೆ ತಕ್ಷಣ ಅವರು ಕ್ರಮ ತೊಗೊಳ್ತಿದ್ದರೆ ಮುಂದಿನ ತೀವ್ರವಾದಂಥ ಹೋರಾಟವನ್ನು ಸರ್ಕಾರ ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೀವಿ. ಅದೇ ರೀತಿ ವಾಲ್ಮೀಕಿ ಸಮುದಾಯಕ್ಕೆ ರುದ್ರಭೂಮಿ ನಿರ್ಮಿಸಲು ಸರ್ಕಾರಿ ಜಮೀನನ್ನು ಮಂಜೂರು ಮಾಡಬೇಕೆಂದು ಕೋರಿಕೊಂಡಿದ್ದಾರೆ. ಈ ಹಿಂದೆ 2015 ಮಾನ್ಯ ತಹಸೀಲ್ದಾರ್ ಹೊಸಪೇಟೆ ಇವರಿಗೆ ಮತ್ತು ನಗರಸಭಾ ಅಧ್ಯಕ್ಷರು ಹೊಸಪೇಟೆ ಇವರಿಗೆ ನಾವು ನಮ್ಮ ಸಮಾಜ ಹೆಚ್ಚಿನ ಜನಸಂಖ್ಯೆ ಇರೋದಕ್ಕೋಸ್ಕರ ನಮಗೆ ಸ್ಮಶಾನ ಭೂಮಿ ಭಾಳ ಕಡಿಮೆ ಇರೋದರಿಂದ ನಮಗೆ ಸ್ಮಶಾನದ ಭೂಮಿ ಅವಶ್ಯಕತೆ ಇರೋದರಿಂದ ನಮಗೆ ಸರ್ಕಾರದ ಭೂಮಿಯ ನಮಗೆ ಮಂಜೂರು ಮಾಡಬೇಕಂತೇಳಿ ಮನವಿ ಸಲ್ಲಿಸಿದ್ವಿ. ಆ ಕಾರಣಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ದಿನ ಭೇಟಿಯಾಗಿ ಅವರ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ತಾವೆಲ್ಲ ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಸ್ಮಶಾನಕ್ಕಾಗಿ ಸರ್ಕಾರ ಭೂಮಿ ಮಂಜೂರು ಮಾಡಬೇಕಂತ ಮನವಿ ಮಾಡಿಕೊಳ್ತೀವಿ. ಕೇವಲ 37 ವರ್ಷದ ವಯಸ್ಸಿನಲ್ಲಿ ಭಾರತದಲ್ಲಿ ಚಿತ್ರದುರ್ಗದ ಭೂಪಟವನ್ನ ಬಹು ಎತ್ತರಕ್ಕೆ ಕೊಂಡೊಯ್ದ ಕೀರ್ತಿ ಚಿತ್ರದುರ್ಗದ ವೀರ ಮದಕರಿ ನಾಯಕನಿಗೆ ಸಲ್ಲುತ್ತದೆ. ಹೀಗೆ ದಿನಾಂಕ 15 ಹೊಸಪೇಟೆಯ ವಾಲ್ಮೀಕಿ ನಾಯಕ ಸಮುದಾಯದ ಯುವ ಪಡೆಯಿಂದ ಪುಣ್ಯ ಸ್ಮರಣೆಯನ್ನ ನಡೆಸಲಾಯಿತು.
ಹೀಗೆ ದಿನಾಂಕ 15ರಂದು ಸಂಜೆ ವೀರ ಮದಕರಿ ನಾಯಕ ವೃತ್ತಕ್ಕೆ ಆಗಮಿಸಿದ ಹೊಸಪೇಟೆ ತಾಲೂಕು ನಾಯಕ ಸಮುದಾಯದ ಯುವ ಪಡೆಯು ಮದಕರಿ ನಾಯಕ ಪುತ್ಥಳಿಗೆ ಮಾಲಾರ್ಪಣೆಗೈದು ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕ್ಯಾಂಡಲ್ ಬೆಳಗಿಸುವ ಮೂಲಕ ಪುಣ್ಯ ಸ್ಮರಣೆಯನ್ನ ಆಚರಿಸಿ ಅವರ ದಿಟ್ಟ ಹೋರಾಟವನ್ನ ಸ್ಮರಿಸಿದರು. ಅಗಲ ರಾಜವೀರ ಬದುಕರ ನಾಯಕಿಗೆ, ರಾಜವೀರ ಬದುಕರ ನಾಯಕಿಗೆ, ರಾಜವೀರ ಬದುಕರ ಜಯಂತಿಗೆ, ರಾಜವೀರ ಬದುಕರ ರಾಜವೀರ ಬದುಕರ ರಾಜವೀರ ಬದುಕರ ನಾಯಕರಿಗೆ, ರಾಜವೀರ ಬದುಕರ ನಾಯಕರಿಗೆ ಹೋತ ರಾಜವೀರ ಮದಕರಿ ನಾಯಕನಿಗೆ, ರಾಜವೀರ ಮದಕರಿ ನಾಯಕನಿಗೆ ಜೈ ಮದಕರಿ, ಜೈ ಮದಕರಿ. ಆತ್ಮೀಯ ನಾಯಕ ಸಮಾಜ ಎಲ್ಲ ಬಂಧುಗಳೇ, ಇವತ್ತಿನ ದಿವಸ ನಾಯಕ ಸಮಾಜ ವತಿಯಿಂದ ಶ್ರೀ ರಾಜ ವೀರ ಮದಕರಿ ನಾಯಕ ಅವರ ಪುಣ್ಯಸ್ಮರಣೆ ಅರ್ಥವಾಗಿ ಇವತ್ತು ದೀಪ ಬೆಳಗುವ ಮುಖಾಂತರ ಇವತ್ತು ನಾವು ಈ ಒಂದು ಆಚರಣೆಯನ್ನು ನಡೆಸ್ತಾ ಇದ್ದೀವಿ. ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ರಾಜ ವೀರ ಮದಕರಿ ನಾಯಕ ಅವರ ಬಗ್ಗೆ ಹೇಳಬೇಕಂದ್ರೆ, ಚಿತ್ರದುರ್ಗದಲ್ಲಿ ಒಂದು ಕೋಟೆ ಕಟ್ಟಲನ್ನು ಕಟ್ಟಿ, ಉಕ್ಕಿನ ಕೋಟೆಯನ್ನು ಕಟ್ಟಿ, ಇಡೀ ದೇಶಕ್ಕಾಗಿ ನಾಡಿಗಾಗಿ ಅವರು ಸೇವೆ ಸಲ್ಲಿಸಿದಂಥ ಮಹಾನಾಯಕ ಅವರು. ಅನೇಕ ಏನು ಪಾಳೆಗಾರಿಕೆಯಲ್ಲಿ ಪಾಳೆಪಟ್ಟುಗಳನ್ನು ಕಟ್ಟಿ, ಕೋಟೆ ಕತ್ತಲುಗಳನ್ನು ಕಟ್ಟಿ ಅನೇಕ ಸೈನಿಕರನ್ನು ಹೊಂದಿದಂಥ ರಾಜ ವೀರ ಮದಕರಿ ನಾಯಕ ಅವರ ಸ್ಮರಣಾರ್ಥ ಇವತ್ತು ನಾವೆಲ್ಲರೂ ಅವರಿಗೆ ಒಂದು ಗೌರವಪೂರ್ವಕವಾಗಿ ನಾವು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ನಮ್ಮ ನಾಯಕ ಸಮಾಜದ ಇನ್ನೂ ಅನೇಕ ಗಣ್ಯರಾಗಿರ್ಬೋದು, ಏಕಲವ್ಯ ಆಗಿರ್ಬೋದು, ಮಹರ್ಷಿ ವಾಲ್ಮೀಕಿ ಆಗಿರ್ಬೋದು, ಹಕ್ಕಬುಕ್ಕರಾಗಿರ್ಬೋದು, ಇನ್ನೂ ಅನೇಕ ಮಹಾನ್ ನಾಯಕರು ಇವತ್ತು ನಮ್ಮ ಸಾಮಾಜಿಕ ಇಡೀ ದೇಶಕ್ಕೆ ನಮ್ಮ ಕೊಡುಗೆ ಭಾಳ ಅಪಾರವಾಗಿರ್ತದೆ. ಇವತ್ತು ಅಲ್ಲಿ ಚಿತ್ರದುರ್ಗ ತಾವು ನೋಡ್ತಿರ್ಬೋದು ಏನು ಕೋಟೆ ಕಟ್ಟಿದ್ದಾರೆ, ಇವತ್ತು ಉಕ್ಕಿನ ಕೋಟೆ ಅಂತ ಹೇಳ್ತಾ ಇದ್ದಾರೆ. ಆ ರಾಜವೀರ ಮದಕರಿ ನಾಯಕ ಅವರು ಸ್ವಲ್ಪ ದಿವಸದಲ್ಲಿ ಅವರು ಸುಮಾರು 38-40 ವರ್ಷದಲ್ಲಿ ಅವರು ಮರಣ ಹೊಂದ್ತಾರೆ, ಕುತಂತ್ರದಿಂದ ಅವರನ್ನು ಬಲಿ ಪಡಿತಿದ್ದಾರೆ. ಇವತ್ತು ಅಂಥ ಮಹಾನ್ ನಾಯಕರನ್ನು ನಾವು ಇವತ್ತು ಆಚರಣೆ ಅವರ ಸ್ಮರಣಾರ್ಥ ನಾವು ಮಾಡ್ತಾಯಿದ್ದೀವಿ. ಇವತ್ತು ಅರ್ಥಪೂರ್ಣವಾಗಿ ಇರ್ತಿದೆ. ಅವರು ಬರೀ ಒಬ್ಬ ಸಾಮಾಜಿಕ ಒಂದು ಹೋರಾಟಗಾರ ಆಗಿದ್ದಿಲ್ಲ, ಇಡೀ ದೇಶಕ್ಕೆ ನಾಡಿಗೆ ಸ್ವಾತಂತ್ರ್ಯ ಕೊಡೋದಕ್ಕೆ ಅವರು ಪ್ರಮುಖ ಪಾತ್ರ ವಹಿಸಿದರು. ಅವರು ಹೆಸರಲ್ಲೇ ಇದೆ ವೀರ ಮದಕರಿ ನಾಯಕ ಅಂತಂದೇಳಿ. ಹಾಗೆಯೇ ಇವತ್ತು ನಮ್ಮ ನಾಯಕ ಸಮಾಜ ವತಿಯಿಂದ ನಮ್ಮ ಎಲ್ಲ ಹಿರಿಯರು ಮತ್ತು ಯುವಕರು ಮತ್ತು ನಮ್ಮ ತಾಲೂಕು ಸಮಾಜದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಯುವಕರೆಲ್ಲ ಸೇರಿ ಈ ಒಂದು ಸ್ಮರಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೆ ಹರ್ಷವನ್ನು ಉಂಟು ಮಾಡಿದೆ. ಅದೇ ರೀತಿಯಾಗಿ ಪ್ರತಿ ವರ್ಷವೂ ನಾವು ಈ ಒಂದು ಆಚರಣೆ ನಾವು ಮಾಡ್ಕೊಂತ ಮುಂದುವರಿಸ್ತಿದ್ದೀವಿ ಅಂತ ನಾನು ಈ ಮೂಲಕ ತಮ್ಮ ವಾಹಿನಿ ಮುಖಾಂತರ ಕೇಳ್ಕೊತಿದ್ದೆ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಕನ್ನಡ ನಾಡು, ಅದರಲ್ಲಿ ವಿಶೇಷವಾಗಿ ಚಿತ್ರದುರ್ಗ ಮರಿಲಾರದಕ್ಕಂಥ ಅವಿಸ್ಮರಣೀಯವಾದ ದಿನ ಅಥವಾ ನೋವಿನ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ದುರ್ಗದ ಕೊನೆಯ ಅರಸರು ವೀರ ಮದಕರಿ ನಾಯಕರು ಕೇವಲ 12ನೇ ವಯಸ್ಸಿನಲ್ಲಿಯೇ ಪಟ್ಟಾಭಿಷೇಕವನ್ನು ಮಾಡಿಕೊಂಡು ಅಲ್ಪಾವಧಿಯಲ್ಲಿ ಕೇವಲ 37 ವರ್ಷಗಳಲ್ಲಿ ಭಾರತದಲ್ಲಿಯೇ ಚಿತ್ರದುರ್ಗದ ಭೂಪಟವನ್ನು ಬಹು ಎತ್ತರಕ್ಕೆ ಕೊಂಡೊಯ್ದು ಅತ್ಯಂತ ದುರಂತವಾಗಿ ಅತ್ಯಂತ ವಿಷಾದನೀಯವಾಗಿ ಸಾವನ್ನು ಅರ್ಪಣೆ ಮಾಡಿದರು. ಆದರೆ ಅವರು ದೇಹ ಮಣ್ಣಿಗಾದರೂ ಅವರ ಜೀವ ನಾಡಿಗೆ ಅನ್ನೋ ಒಂದು ನಾಣ್ಣುಡಿಯಂತೆ
ದುರ್ಗವನ್ನು ಕಟ್ಟಿ ಆಳಿ ಬೆಳೆದ ರಾಜವೀರ ಮದಕರಿ ನಾಯಕರ ಪುಣ್ಯಸ್ಮರಣೆಯನ್ನು ಇವತ್ತು ಹೊಸಪೇಟೆಯ ತಾಲೂಕು ನಾಯಕ ಸಮಾಜ ಮತ್ತು ಎಲ್ಲ ನಮ್ಮ ಸ್ನೇಹಿತರು ಹಿರಿಯರು ಮಿತ್ರರೊಂದಿಗೆ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ವರ್ಷದಲ್ಲಿ ಎರಡು ಬಾರಿ ಒಂದು ನಾಯಕರ ಜಯಂತ್ಯೋತ್ಸವ ಮತ್ತು ಪುಣ್ಯಸ್ಮರಣೆಯನ್ನು ಎರಡು ಕಾರ್ಯಕ್ರಮ ಮಾಡೋದ್ರ ಮೂಲಕ ಇವರನ್ನು ನಾವು ಜೀವಂತವಾಗಿಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಇವರ ತತ್ವ ಸಿದ್ಧಾಂತಗಳು, ಇವರ ಮೌಲ್ಯಗಳು ಸಮಾಜವನ್ನು ಕಟ್ಟಿ ಬೆಳೆಸಿದ ಕೀರ್ತಿ ಎಲ್ಲರಲ್ಲಿಯೂ ಪ್ರತಿಯೊಬ್ಬರಲ್ಲಿಯೂ ತುಂಬಲಿ ಅಂತ ಹೇಳ್ತಾ ನಾನು ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಮೇಣದ ಬತ್ತಿ ದೀಪವನ್ನು ಬೆಳಗುವುದರ ಮೂಲಕ ಬಂದಿರತಕ್ಕಂಥ ಎಲ್ಲರಿಗೂ ನಾನು ತಾಲೂಕು ನಾಯಕ ಸಮಾಜದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಆರ್ಯವೈಶ್ಯ ಸಮಾಜದ ಕುಲದೇವತೆ ವಾಸವಿ ಕನ್ನಿಕಾ ಪರಮೇಶ್ವರಿಯ ಜಯಂತಿಯನ್ನ ಪ್ರಾರಂಭಿಸಲಾಗಿದೆ. ಈ ಭಾಗವಾಗಿ ದಿನಾಂಕ 15ರಂದು ದೇವಿ ಮೂರ್ತಿಗೆ ಪೇಸ್ತಾದಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಗಿತ್ತು. ಹೀಗೆ ಹಂಪಿ ರಸ್ತೆಯಲ್ಲಿ ಬರುವ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಗರ್ಭಗುಡಿಯ ಮೂರ್ತಿಗೆ ಪಿಸ್ತಾದಿಂದ ಅಲಂಕರಿಸಿ ವಿಶೇಷ ಪೂಜೆ ಮಾಡಲಾಗಿತ್ತು. ಮಾತಾಕಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾಸವಿ ಯುವಜನ ಸಂಘದಿಂದ ಅಮ್ಮನವರ ವಾಸವಿ ಜಯಂತಿಯನ್ನು ಆಚರಿಸ್ಕೊಂತ ಬರ್ತಾ ಇದ್ದೀವಿ. ಅಮ್ಮನವರಿಗೆ ಪ್ರತಿ ದಿವಸ ಒಂದೊಂದು ಅಲಂಕಾರ ಮಾಡ್ಕೊತ ಬರ್ತಾ ಇದ್ದೀವಿ. ಇವತ್ತು ನೋಡಿದರೆ ನಿಮಗೆ ಪಿಸ್ತಾ ಅಲಂಕಾರ ಮಾಡಿರೋದು. ಇನ್ನು ಅಮ್ಮನವ್ರದ್ದು ಶನಿವಾರ ದಿವಸ ಬೆಳಗ್ಗೆ 5:30 ಅಭಿಷೇಕ ಇರುತ್ತೆ. ನಂತರ ನಮ್ಮ ದೇವಸ್ಥಾನದಲ್ಲಿ ತುಲಾಭಾರ ಕಾರ್ಯಕ್ರಮ ಇರುತ್ತೆ. ತದನಂತರ ಸಂಜೆ ಒಂದು ಮೆರವಣಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಪ್ರತಿ ವರ್ಷವೂ ಅಷ್ಟೇ, ನಾವು ಬೆಳಗ್ಗೆ ಅಮ್ಮನವರಿಗೆ ಅಭಿಷೇಕ, ಆಮೇಲೆ ತುಲಾಭಾರ, ಅಮ್ಮನ ಸಣ್ಣ ಹುಡುಗರಿಗೆ ಅಂದರೆ ಕನ್ಯಕೆಯರಿಗೆ ಮಡಿಲಕ್ಕ ಕಾರ್ಯಕ್ರಮ ಅದೆಲ್ಲ ಮಾಡ್ಕೊತ ಬರ್ತಾ ಇದ್ದೀವಿ. ಈ ವರ್ಷ ಕೂಡ ಅಷ್ಟೇ ಅದೇ ರೀತಿ ನಾವು ಮಾಡ್ಕೊತ ಹೋಗ್ತಾ ಇದ್ದೀವಿ. ವಸಿ ಮಾತಾ ಕಿ ವಸಿ ಮಾತಾ ಕಿ ವಸಿ ಮಾತಾ ಕಿ ವಸಿ ಮಾತಾ ಕಿ
ಶ್ರೀನಿವಾಸ. ಈ ದಿನದ ಅಲಂಕಾರ ಸೇವಾಕರ್ತರು ಶ್ರೀಮತಿ ಶಾರದಾ ಮತ್ತು ನರಸಪಲ್ಲಿ ರಾಧಾಕೃಷ್ಣ, ಶ್ರೀಮತಿ ಡಾಕ್ಟರ್ ದುರ್ಗಲಕ್ಷ್ಮಿ, ಶ್ರೀ ಎಸ್ಆರ್ ಅನಿಲ್ ಕುಮಾರ್ ರಾಮದತ್ತ ಸಾಹಿಬ್, ದೇವಿಯ ಜಯಂತಿ ನಿಮಿತ್ತ 10 ದಿನಗಳ ಕಾಲ ವಿಶೇಷ ಅಲಂಕಾರ ಹಾಗೂ ಪೂಜೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ದೇಗುಲದ ಅರ್ಚಕರು ಈ ವೇಳೆ ತಿಳಿಸಿದ್ದಾರೆ. ವಾಸವಿ ಮಾತಾಕಿ ವಿಶೇಷತಃ ವೈಶಾಖ ಶುದ್ಧ ಪ್ರತಿಪದ ನಮ್ಮ ಆರ್ಯವೈಶ್ಯ ಸಮಾಜದ ಕುಲದೇವತೆಯಾದಂಥ ವಾಸವಿ ಕನ್ನಿಕಾ ಪರಮೇಶ್ವರಿಯವರ ಜಯಂತ್ಯೋತ್ಸವ ಅಂತೇಳಿ 10 ದಿನ ಕಾರ್ಯಕ್ರಮ ಮಾಡ್ತೀವಿ. ಅದೇ ರೀತಿಯಾಗಿ 1ನೇ ದಿನ ಚಂದನ ಅಲಂಕಾರ, 2ನೇ ದಿನ ಕರಿಮಣಿ ಹವಳಿ ಹವಳ ಅಲಂಕಾರ, 3ನೇ ದಿನ ಪರಳ ಅಲಂಕಾರ ಮತ್ತು 4ನೇ ದಿನ ವಿಶೇಷದ ಹಣ್ಣಿನ ಅಲಂಕಾರ. ಅದೇ ರೀತಿಯಾಗಿ ಇವತ್ತು ಪಿಸ್ತಾ ಅಲಂಕಾರ ಮಾಡಿದೆ. ಅದೇ ರೀತಿಯಾಗಿ 10 ದಿನದ ಕಾರ್ಯಕ್ರಮ ನಮ್ಮ ವೈಶ್ಯ ಸಮಾಜ ಬಾಂಧವರಿಂದ ಎಲ್ಲ ರೀತಿಯಿಂದ ಅನುಕೂಲವಾಗಿ ನಡೆದದ ಮತ್ತು ತಾಯಿ ಆಶೀರ್ವಾದ ಸಮಸ್ತ ಜನರಿಗೆ, ನಮ್ಮ ಬಾಂಧವರಿಗೂ ಮತ್ತು ಸಮಸ್ತ ವಿಜಯನಗರ ಜಿಲ್ಲೆ ಜನತೆಗೂ ಕಾಲಕ್ಕೆ ಬೆಳೆಯಬೇಕು. ತಾಯಿ ಅನುಗ್ರಹದಿಂದ ಅಚ್ಚ ಹಸಿರು ಮತ್ತು ಎಲ್ಲರಿಗೂ ಸಮಸ್ತ ದುಃಖಗಳು ದೂರ ಆಗಿ ಆ ತಾಯಿ ಅನುಗ್ರಹ ಎಲ್ಲರ ಮೇಲೆ ಇಲ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೋತಾ ನಮ್ಮ ಎಲ್ಲ ಸಮಾಜ ಬಾಂಧವರಿಂದ ನಮ್ಮೆಲ್ಲರಿಗೂ ವಿಶೇಷತಃ ತಾಯಿ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಜೈ ವಾಸವಿ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ಮ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ ಮತ್ತು ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದ ಒಂಬತ್ತು ದಿನಗಳ ಕಾಲ ವಿವಿಧ ಭಕ್ತಿಯಲ್ಲಿ ಅಲಂಕೃತಗೊಳ್ಳುತ್ತಿರುವ ಕನ್ನಿಕಾ ಪರಮೇಶ್ವರಿ ಮೂರ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.